ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಸಂಸ್ಥೆ ವತಿಯಿಂದ ಮತ್ತೊಂದು ಹೊಸ ಸಾಫ್ಟ್ವೇರ್ನ ಕಲಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಈ ಸೆಷನ್ನಲ್ಲಿ ನಾವು ನಿಮಗೆ ಜಿ ಕಾಂಪ್ರೆಸ್ ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. ಬನ್ನಿ ನೇರವಾಗಿ ಸೆಷನ್ನ ಸ್ಟಾರ್ಟ್ ಮಾಡಿ ಈ ಹೊಸ ಸಾಫ್ಟ್ವೇರ್ ಬಗ್ಗೆ ಕಲಿತಾ ಹೋಗೋಣ. ಸೊ ಮೊದಲಿಗೆ ಈ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಪರಿಚಯ ಮಾಡೋದಕ್ಕಿಂತ ಮುಂಚೆ ಇದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಈ ಜಿ ಕಾಂಪ್ರೆಸ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಅವ್ರ ವೆಬ್ಸೈಟಿಗೆ ಹೋಗಿ ನೀವು ಇನ್ಸ್ಟಾಲ್ ಮಾಡ್ತೀನಿ ಅಂದರೆ ಈ ಥರ ಬ್ರೌಸರಲ್ಲಿ ಹೋಗಿ ಜಿ ಕಾಂಪ್ರೆಸ್ ಅಂತ ಟೈಪ್ ಮಾಡಿದರೆ ಸರ್ಚ್ ಇಂಜಿನಲ್ಲಿ ಇದು ಬರುತ್ತೆ. ಇಲ್ಲಿ ಜಿ ಕಾಂಪ್ರೆಸ್ ಫಸ್ಟ್ ಲಿಂಕು, ಅವ್ರ ವೆಬ್ಸೈಟಲ್ಲಿ ಹೋದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಡೌನ್ಲೋಡ್ ಅಂತಿದೆ. ಈ ಜಿ ಕಾಂಪ್ರೆಸ್ ಸಾಫ್ಟ್ವೇರು ಕ್ರಾಸ್ ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುವಂಥ ಸಾಫ್ಟ್ವೇರು, ಅಂದರೆ ವಿಂಡೋಸ್ಗೂ ಸಪೋರ್ಟ್ ಮಾಡುತ್ತೆ, ಮ್ಯಾಕಿಗೂ ಸಪೋರ್ಟ್ ಮಾಡುತ್ತೆ, ಆ್ಯಂಡ್ರಾಯ್ಡ್ಗೂ ಸಪೋರ್ಟ್ ಮಾಡುತ್ತೆ, ಅದ್ರ ಜೊತೆಗೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೂ ಸಪೋರ್ಟ್ ಮಾಡುತ್ತೆ. ಸೊ ಅಲ್ಲಿ ನಾವು ನಿಮಗೆ ಪ್ರತಿಯೊಂದು ಈ ಥರ ಸಾಫ್ಟ್ವೇರ್ಸ್ ಎಲ್ಲ ಹೇಳ್ಕೊಡ್ತಾ ಇರೋದು ಲಿನಕ್ಸ್ ಬಳಸ್ತಾ ಇರೋದ್ರಿಂದ, ಅದರಲ್ಲಿ ಉಬುಂಟು ಹೇಳ್ಕೊಡ್ತಾ ಇರೋದ್ರಿಂದ ಸೊ ಉಬುಂಟುನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ನಿಮಗೆ ಯಾವ್ದು ಬೇಕೋ ಆ ವರ್ಷನ್ನ ಜಸ್ಟ್ ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ. ಈ ಥರ ಪ್ಯಾಕೇಜ್ ಫೈಲ್ ನೀವು ಈ ಥರ ಇದನ್ನು ಝಿಪ್ ಫೈಲ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಮ್ಯಾಕ್ ವಾಯ್ಸ್ ಇದೆ, ಸೊ ನಮ್ಮ GNU ಲಿನಕ್ಸ್ ಇದೆಯಲ್ಲ 64-32 ಇದನ್ನು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ನಂತರ ಈ ಥರ ಕಮೆಂಟ್ಸ್ನ ನಾವು ಟರ್ಮಿನಲಲ್ಲಿ ರನ್ ಮಾಡಬೇಕಾಗುತ್ತೆ. ಇನ್ನೂ ಸುಲಭವಾಗಿ ಬೇಕಂದರೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಡೈರೆಕ್ಟಾಗಿ ನಮ್ಮ ಉಬುಂಟು ಆ್ಯಪ್ ಸ್ಟೋರ್ ಇರುತ್ತಲ್ವ, ಇಲ್ಲಿ ಹೋಗಿ ನಾವು ಜಿ ಕಾಂಪ್ರೆಸ್ ಅಂತ ಕೊಟ್ಟರೆ ಈ ಥರ ಬರುತ್ತೆ. ಜಸ್ಟ್ ಈ ಥರ ಓಪನ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಟಾಗ್ಲೆ ಡೈರೆಕ್ಟಾಗಿ ಅದು ಲಾಂಚ್ ಅಂತ ಕೊಡ್ತಾ ಇದೆ. ಸೊ ಇದು ಇಲ್ಲಿ ನೀವು ಇಲ್ಲಿ ಇದ್ರ ಕೆಳಗಡೆ ನೋಡ್ಬೋದು ಇದ್ರ ಬಗ್ಗೆ ಏನು ಅಂತ. ಸೊ ಇದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಸೊ ಈ ರೀತಿಯಲ್ಲಿ ಕೂಡ ಇಲ್ಲಿ ಈ ಥರ ನಮ್ಮ ಉಬುಂಟು ಆ್ಯಪ್ ಸ್ಟೋರಲ್ಲಿ ಹೋಗಿ ಕೂಡ ನೀವು ಇನ್ಸ್ಟಾಲ್ನ ಮಾಡ್ಕೋಬೋದು. ಸೊ ಡೈರೆಕ್ಟಾಗಿ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಸೊ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಡೈರೆಕ್ಟ್ ಇಲ್ಲಿ ಫಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಜಿ ಕಾಂಪ್ರೆಸ್ ಅಂದರೆ ಏನು, ಅದನ್ನು ಜಿ ಕಾಂಪ್ರೆಸ್ನ ಲಾಂಚ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಇದ್ರ ಒಳಗಡೆ ಏನೇನಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಿಮಗೆ ಲಾಂಚ್ ಮಾಡಿನೇ ತೋರಿಸ್ಬಿಡ್ತೀನಿ, ನಂತರ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲಾಂಚ್ ಮಾಡಬೇಕಂದ್ರೆ ಇಲ್ಲೇ ಅದನ್ನು ಜಿ ಕಾಂಪ್ರೆಸ್ ಅಂತ ಇದನ್ನು ಓಪನ್ ಮಾಡ್ತೀನಿ ಈ ಥರ. ಸೊ ನಿಮಗೆ ಇಂಟರ್ಫೇಸ್ ಜಿ ಕಾಂಪ್ರೆಸ್ ಓಪನ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಕೊಡೋದಾದರೆ ನಿಮಗೆ ಡೈರೆಕ್ಟಾಗಿ ಇದ್ರ ಮೂಲಕ ಅಲ್ಲ, ನಿಮಗೆ ಇದನ್ನು ಕ್ವಿಟ್ ಮಾಡ್ತೀನಿ ನಾನು, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಜಿ ಕಾಂಪ್ರೆಸ್ ಅನ್ನೋದು ಒಂದು ಗೇಮಿಂಗ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ನ ಮುಖ್ಯವಾಗಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಓದ್ಬೋದು. ಇಲ್ಲಿ ಇದ್ರ ಬಗ್ಗೆ ನಾನು ಸ್ವಲ್ಪ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಇಷ್ಟು ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು. ಇಲ್ಲಿ ನೋಡಿ, ಜಿ ಕಾಂಪ್ರೆಸ್ ಈಸ್ ಎ ಹೈ ಕ್ವಾಲಿಟಿ ಎಜುಕೇಷನಲ್ ಸಾಫ್ಟ್ವೇರ್ ಸೂಟ್ ಇನ್ಕ್ಲೂಡಿಂಗ್ ಎ ಲಾರ್ಜ್ ನಂಬರ್ ಆಫ್ ಆಕ್ಟಿವಿಟೀಸ್ ಫಾರ್ ಚಿಲ್ಡ್ರನ್ಸ್ ಏಜ್ ಬಿಟ್ವೀನ್ 2-10. ಇದೊಂದು ಗೇಮಿಂಗ್ ಸಾಫ್ಟ್ವೇರು. ಇದ್ರ ಒಳಗಡೆ ಹಲವಾರು ಶಿಕ್ಷಣ ಸಂಬಂಧಪಟ್ಟಿದ್ದು ಕೆಲವು ಆಕ್ಟಿವಿಟೀಸ್ ಇದೆ, ಅಂದರೆ ಚಟುವಟಿಕೆಗಳು. ಸೊ ಅದ್ರ ಮುಖ್ಯವಾಗಿ ಈ ಸಾಫ್ಟ್ವೇರ್ನ ಡೆವಲಪ್ ಮಾಡಿರೋದು 2 ವರ್ಷದ ಮಕ್ಕಳಿಂದ 10ನೇ ವರ್ಷದ ಮಕ್ಕಳವರೆಗೆ ಆಡೋ ರೀತಿಯಲ್ಲಿ ಈ ಥರ ಗೇಮಿಂಗ್ಸ್. ನಾನು ಈಗ ಸ್ವಲ್ಪ ಅಲ್ಲಿ ತೋರಿಸ್ತಲ್ಲ, ಇಲ್ಲಿ ತೋರಿಸ್ತಲ್ಲ ನಿಮಗೆ. ಸೊ ಅದು ಅವರಿಗೆ ಶಿಕ್ಷಣಕ್ಕೆ ಸಂಬಂಧ, ಬರೀ ಆಟ ಅಂದರೆ ಟೈಮ್ ಪಾಸ್ ಮಾಡೋ ರೀತಿ ಅಲ್ಲ. ಸೊ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಸೊ ಕೆಲವು ಚಟುವಟಿಕೆಗಳನ್ನು ಆ್ಯಡ್ ಮಾಡಿದ್ದಾರೆ ಅವರು. ಸೊ ಅದನ್ನು ನಾನು ಇಲ್ಲಿ ಗೇಮ್ ಆಡಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಮುಖ್ಯವಾಗಿ ನೋಡಿ, ಇಲ್ಲಿ ಸಮ್ ಆಫ್ ದ ಆಕ್ಟಿವಿಟೀಸ್ ಆರ್ ಗೇಮ್ ಓರಿಯೆಂಟೆಡ್ ಬಟ್ ನನ್ ದ ಲೆಸ್ ಸ್ಟಿಲ್ ಎಜುಕೇಷನಲ್. ಪ್ರತಿಯೊಂದು ಗೇಮ್ಸು ಕೆಲವು ಸ್ವಲ್ಪ ಟೈಮ್ ಪಾಸ್ಗೆ ಆಡುವಂಥ ಕೆಲವು ಗೇಮ್ಸ್ ಇದೆ. ಅದ್ರ ಜೊತೆಗೆ ಇನ್ನೂ ಮುಖ್ಯವಾಗಿ ನಿಮಗೆ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಚಟುವಟಿಕೆ ಅಥವಾ ಆಕ್ಟಿವಿಟೀಸ್ ಸಾಕಷ್ಟು ಇದೆ. ಸೊ ಇಲ್ಲಿ ಕೆಳಗಡೆ ನೋಡೋದಾದರೆ ಇಲ್ಲಿ ಯಾವ ಥರ ಕ್ಯಾಟಗರೀಸ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡಿ, ಹಿಯರ್ ಇಸ್ ಎ ಲಿಸ್ಟ್ ಆಫ್ ಆಕ್ಟಿವಿಟಿ ಕ್ಯಾಟಗರೀಸ್ ವಿತ್ ಸಮ್ ಎಕ್ಸಾಂಪಲ್ಸ್. ಮುಖ್ಯವಾಗಿ ಇಲ್ಲಿ ನೋಡ್ಬೋದು ಕೆಳಗಡೆ ಕಂಪ್ಯೂಟರ್ ಡಿಸ್ಕವರಿ. ಸೊ ಫಸ್ಟ್ ಟೈಮು ಈ ಚಿಕ್ಕ ಮಕ್ಕಳೆಲ್ಲ ಕಂಪ್ಯೂಟರ್ನ ಬಳಸೋದು ಹೇಗೆ ಅಂತ ಗೊತ್ತಿರಲ್ಲ. ಈ ಗೇಮ್ನ ಮೂಲಕ ಅವರಿಗೆ ಕೀಬೋರ್ಡ್ನ ಕಲ್ತ್ಕೋಬೋದು, ಮತ್ತು ಮೌಸ್ನ ಬಳಸೋದು ಹೇಗೆ ಅಂತ ಕಲ್ತ್ಕೋಬೋದು, ಮತ್ತು ಟಚ್ ಸ್ಕ್ರೀನ್ ಮೇಲೆ ಹೋಗಿ ಕ್ಲಿಕ್ ಮಾಡೋದು ಹೇಗೆ ಅದ್ರ ಬಗ್ಗೆನೂ ಕಲ್ತ್ಕೋಬೋದು. ಅದ್ರ ಬಗ್ಗೆ ಎಲ್ಲೋ ಕ್ಯಾಟಗರೀಸ್ ಎಲ್ಲ ಮಾಡಿ ಕೆಲವು ಆಕ್ಟಿವಿಟೀಸ್ ಅಥವಾ ಚಟುವಟಿಕೆ ಕೊಟ್ಟಿದ್ದಾರೆ ಅವರು. ಸೊ ಅದನ್ನು ಆಡ್ತಾ ಹೋಗಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಡೈರೆಕ್ಟಾಗಿ. ನೆಕ್ಸ್ಟು ರೀಡಿಂಗು. ಸೊ ರೀಡಿಂಗಲ್ಲಿ ನೀವು ಲೆಟರ್ಸು, ವರ್ಡ್ಸು, ಮತ್ತು ರೀಡಿಂಗ್ ಪ್ರಾಕ್ಟೀಸು, ಮತ್ತು ಟೈಪಿಂಗ್ ಟೆಕ್ಸ್ಟು. ಸೊ ಟೈಪ್ ಮಾಡೋದಿರ್ಬೋದು ಅಥವಾ ಲೆಟರ್ಸ್ನ, ಸೊ ಪದಗಳಿರ್ಬೋದು ಅಥವಾ ಅಕ್ಷರಗಳಿರ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈ ಸ್ಲೈಡ್ಸ್ ಎಲ್ಲ ಹೋಗ್ತಾ ಇದೆ ಇಲ್ಲಿ. ಸೊ ಎಷ್ಟು ವೆರೈಟೀಸ್ ಆಫ್ ಗೇಮ್ಸ್ ಇದೆ ಅಂತ. ಸೊ ಇಲ್ಲಿ ರೀಡಿಂಗ್, ಸೊ ಮಕ್ಕಳು ಓದೋದಕ್ಕೆ ಅವರ ಇಂಗ್ಲೀಷ್ ಮತ್ತು ಇಂಗ್ಲೀಷು ಓದೋದನ್ನ ಅಭ್ಯಾಸ ಮಾಡ್ಕೋಬೇಕಂದ್ರೆ ಈ ಗೇಮ್ಸಲ್ಲಿ ಕೆಲವು ಚಟುವಟಿಕೆ ಇದೆ, ಅದ್ರ ಮೂಲಕ ಅವರು ಇಂಗ್ಲೀಷ್ ಉಚ್ಚಾರಣೆ ಮಾಡೋದಾಗಲಿ, ಇಂಗ್ಲೀಷ್ ಓದೋದಾಗಲಿ, ಅದ್ರ ಬಗ್ಗೆ ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಲ್ಲೂ ತುಂಬ ಕಲರ್ಫುಲ್ಲಾಗಿ ತುಂಬ ಫನ್ ವೇನಲ್ಲಿ ಅವರು ಕೊಟ್ಟಿದ್ದಾರೆ.
ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಅರಿಥ್ಮೆಟಿಕ್. ಇದರಲ್ಲಿ ಮಕ್ಕಳು ಸ್ವಲ್ಪ ದೊಡ್ಡ ಮಕ್ಕಳು ಅಂದ್ರೆ ಏಳು ವರ್ಷದ ಮಕ್ಕಳಿಗೆ, ಮಕ್ಕಳಿಂದ 10ನೇ ವರ್ಷದ ಮಕ್ಕಳು ಅವರಿಗೆ ಅವರು ಈ ತರ ಅರಿಥ್ಮೆಟಿಕ್ ಅಂದ್ರೆ ಮ್ಯಾಥ್ಸ್ ಅರ್ಥಮೆಟಿಕ್ ಮತ್ತೆ ವಿಜ್ಞಾನ ಕಲಿಬಹುದು. ಸೊ ಕೆಲವು ಚಟುವಟಿಕೆ ಇದೆ, ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ತಲೆ. ನೆಕ್ಸ್ಟ್ ಜಿಯೋಗ್ರಫಿ ಇದೆ. ಸೊ ಮ್ಯಾಪ್ ಎಲ್ಲ ಇರುತ್ತಲ್ಲ, ವರ್ಲ್ಡ್ ಮ್ಯಾಪ್ ಇರುತ್ತೆ, ಜರ್ಮನ್ ಮ್ಯಾಪ್ ಇರುತ್ತೆ, ಸ್ಪೇನ್ ಮ್ಯಾಪ್ ಇರುತ್ತೆ, ಇಂಡಿಯನ್ ಮ್ಯಾಪ್ ಇರುತ್ತೆ, ಅಲ್ಲಿ ಯಾವ್ಯಾವ ರಾಜ್ಯಗಳು, ಯಾವ್ಯಾವ ಜಿಲ್ಲೆಗಳು, ಯಾವ್ಯಾವ ದೇಶಗಳು, ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ತುಂಬಾ ಕಲರ್ಫುಲ್ ಆಗಿದೆ, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಗೇಮ್ಸ್, ಕೆಲವು ಚೆಸ್ ಮತ್ತೆ ಮೆಮೊರಿ ಗೇಮು ಮತ್ತೆ ಹ್ಯಾಂಗ್ ಬ್ಯಾನ್ ಅಂತ ಇದೆ, ಟಿಕ್ ಟಾಕ್ ಟೋ ಅಂತ ಇದೆ, ಮತ್ತೆ ಇನ್ನು ಹಲವಾರು ಪೇಂಟಿಂಗ್ ಸಂಬಂಧಪಟ್ಟಿದ ಕೆಲವು ಗೇಮ್ಸ್ ಇದೆ, ಶೇಪ್ಸ್ ಇದೆ, ಬ್ರೇಲಿ ಅಂತ ಇದೆ. ಬ್ರೇಲಿ ತುಂಬಾ ಚೆನ್ನಾಗಿರುವಂತ ಗೇಮ್ ಡಿಸೈನ್ ಮಾಡಿರೋದು. ಬ್ರೇಲಿ ಅಂದ್ರೆ ಸೊ ಮಕ್ಕಳಿಗೆ, ಸೊ ಯಾರಿಗೆ ಕಣ್ಣು ಕಾಣಿಸಲ್ಲ ಅಲ್ವಾ, ಸೊ ಅವರಿಗೆ ಅವ್ರದೇ ಆದ ಒಂದು ಲಿಪಿ ಅಂತ ಇರುತ್ತೆ, ಅದನ್ನ ಬ್ರೇಲಿ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅದನ್ನ ಯಾವ್ರಿಗೆ ಅದ್ರ ಮೂಲಕ ಅವರು ನಂಬರ್ಸ್ ಆಗ್ಲಿ, ಆಲ್ಫಾಬೆಟ್ಸ್ ಆಗ್ಲಿ, ಎ ಬಿ ಸಿ ಡಿ ಆಗ್ಲಿ, ಸೊ ನಂಬರ್ಸ್ ಆಗ್ಲಿ ಯಾವ ರೀತಿಯಲ್ಲಿ ಓದ್ತಾರೆ ಅಂತ ನಿಮಗೆ ತೋರಿಸ್ಕೊಳ್ಳೋದಕ್ಕೆ ಕೆಲವು ಚಟುವಟಿಕೆ ಇದೆ, ಅದನ್ನ ಕೂಡ ನೋಡೋಣ. ಸೊ ಇಷ್ಟೆಲ್ಲ ಆಕ್ಟಿವಿಟೀಸ್ ಬರೀ ಒಂದು ಗೇಮ್ ನಲ್ಲಿದೆ. ಸೊ ಈ ಗೇಮ್ ನ ಮೂಲಕ ನೀವು ಇದನ್ನ ಕರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಅಂದ್ರೆ ಇದನ್ನ ನೀವು ಚೆನ್ನಾಗಿ ದಿನಾಲು ಬಳಸ್ತಾ ಇದ್ರೆ, ಇದ್ರ ಮೂಲಕ ನಿಮಗೆ ಒಂದ್ ಹೇಳ್ತೀನಿ, ಈ ಈ ಚಟುವಟಿಕೆನ ಇಲ್ಲಿ ಓಪನ್ ಮಾಡ್ತೀನಿ ಇಲ್ಲಿ ಜಿಕಾಂಪ್ರೆಸ್. ಸೊ ಈ ಚಟುವಟಿಕೆ ನೀವು ಬಳಸೋದ್ರಿಂದ ಇಲ್ಲಿದೆ ನೋಡಿ, ಇಲ್ಲಿರೋದೆಲ್ಲ ಪ್ರತಿಯೊಂದು ಕ್ಯಾಟಗರೀಸ್. ನಾನಾಗಲೇ ಕ್ಯಾಟಗರೀಸ್ ಹೇಳ್ದಲ್ಲ, ಇದು ಮೌಸ್ ಕ್ಯಾಟಗರಿ, ಕೀಬೋರ್ಡ್ ಮತ್ತೆ ಮೌಸ್ ಕ್ಯಾಟಗರಿ. ಇದರಲ್ಲೆಲ್ಲ ಜಿಯೋಗ್ರಫಿ ಅದೆಲ್ಲ ಇದೆ, ಸ್ವಲ್ಪ ಮೆಮೊರಿ ಗೇಮ್ಸ್ ಎಲ್ಲ ಇದೆ. ಒಂದು ನೋಡಿ ಈ ತರ ಮ್ಯಾಪ್ಸ್ ಹೇಳ್ದಲ್ಲ ಅದನ್ನೆಲ್ಲ ಇದೆ. ನೆಕ್ಸ್ಟ್ ಇದರಲ್ಲಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋ ಕೆಲವು ಗೇಮ್ಸ್ ಇದೆ, ಮತ್ತೆ ಇಲ್ಲೆಲ್ಲ ಸ್ವಲ್ಪ ಪಜಲ್ ರಿಲೇಟೆಡ್ ಕೆಲವು ಗೇಮ್ಸ್ ಇದೆ ಇಲ್ಲಿ. ಇದಕ್ಕೆ ಇದೆಲ್ಲ ಫುಲ್ ನಂಬರ್ಗೆ ಸಂಬಂಧಪಟ್ಟಿದ್ದು, ಸೊ 1, 2, 3 ನಂಬರ್ಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಇದೆಲ್ಲ ಇದು ಸ್ವಲ್ಪ ಮೆಮೊರಿ ಗೇಮ್ಸ್, ಇದು ಕೂಡ ಒಂದು ರೀತಿಲಿ ಪಜಲ್ ಗೇಮ್ಸ್. ಸೊ ನೆಕ್ಸ್ಟ್ ಬಂದು ಇಲ್ಲಿ ಆಲ್ಫಾಬೆಟ್ಸ್. ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಆಲ್ಫಾಬೆಟ್ಸ್ ಇನ್ನು ಕಲಿತಾ ಇರ್ತಾರಲ್ವಾ, ಅದರಲ್ಲೂ ಮುಖ್ಯವಾಗಿ ಕನ್ನಡ ಮೀಡಿಯಂ ಇಂದ ಬಂದಿರೋ ಮಕ್ಕಳು ಈ ತರ ಇಂಗ್ಲಿಷ್ ಎಲ್ಲ ಕಲೀಲಿಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ನಿಮಗೆಲ್ಲ ಒಂದೊಂದಾಗಿ ಚಟುವಟಿಕೆ ಇದ್ರ ಒಳಗಡೆ, ಜಸ್ಟ್ ಇದೊಂದೇ ಅಲ್ಲ, ಇದ್ರ ಒಳಗಡೆ ಇನ್ನು ಲೆವೆಲ್ಸ್ ಇರುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಅದೆಲ್ಲ ಆಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಪರಿಚಯ ಮಾಡ್ಕೊಡ್ತೀನಿ. ಇನ್ನು ಉಳಿದಿರೋದ್ರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದೆಲ್ಲ ಸ್ವಲ್ಪ ಟೈಮ್ ಪಾಸಿಗೆ ಕೆಲವು ಗೇಮ್ಸ್ ಮತ್ತೆ ಚೆಸ್ ಇದೆ ಮತ್ತೆ ಇನ್ನು ಹಲವಾರು ಗೇಮ್ಸ್ ಇದೆ, ಇದನ್ನ ಯಾವ ರೀತಿಯಲ್ಲಿ ಆಡೋದಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಸೊ ಅದನ್ನೆಲ್ಲ ಹೇಳ್ಕೊಡೋದಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಸೆಟ್ಟಿಂಗ್ಸ್ ಬಗ್ಗೆ ನೋಡೋಣ. ಫಸ್ಟ್ ಈ ಗೇಮ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಈ ಗೇಮ್ಸ್ ಅಲ್ಲಿ ಇದರಲ್ಲಿರೋ ಚಟುವಟಿಕೆ ಎಲ್ಲ ನಾವು ಆಡೋದಕ್ಕಿಂತ ಮುಂಚೆ ಫಸ್ಟ್ ಸೆಟ್ಟಿಂಗ್ಸ್ ಬಗ್ಗೆ ತೋರಿಸ್ತೀನಿ. ಬೇಸಿಕ್ ಸೆಟ್ಟಿಂಗ್ಸ್, ಬೇಸಿಕ್ ಸೆಟ್ಟಿಂಗ್ಸ್ ಅಂದ್ರೆ ಇದು ಡಿಫಾಲ್ಟ್, ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಇದರಲ್ಲಿ ಏನೇನಿದೆ ಅಂತ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಎನೇಬಲ್ ಆಡಿಯೋ ವಾಯ್ಸಸ್ ಅಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ವಾಯ್ಸ್ ಕಮಾಂಡ್ ಮೂಲಕ ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ. ನಾವು ಕೇಳಿಸ್ಕೊಂಡು ಬೇಕಂದ್ರೆ ಗೇಮ್ನ ಆಡ್ಬೋದು, ಇಂಗ್ಲಿಷ್ ಅಲ್ಲಿ ಅದು ಏನು ಹೇಳ್ತಾ ಇರುತ್ತೆ ಅದ್ರ ಕೇಳಿಸ್ಕೊಂಡು ನಾವು ಇನ್ಸ್ಟ್ರಕ್ಷನ್ ಕೇಳಿಸ್ಕೊಂಡು ಗೇಮ್ನ ಆಡ್ಬೋದು. ಅದ್ರ ಜೊತೆಗೆ ಆಡಿಯೋ ಎಫೆಕ್ಟ್, ಇದು ಗೇಮಿಂಗ್ ಆಗಿರೋದ್ರಿಂದ ಸ್ವಲ್ಪ ಆಡಿಯೋ ಎಫೆಕ್ಟ್ ಮಕ್ಕಳಿಗೆ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ಹೇಳಿ ಆಡಿಯೋ ಎಫೆಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ತರ ಮಾಡ್ಬೋದು. ಅದು ಬಿಟ್ಟರೆ ಫುಲ್ ಸ್ಕ್ರೀನ್ ಮೋಡ್ ಇದೆ, ಮತ್ತೆ ಇಲ್ಲಿ ಕೆಳಗಡೆ ಈ ತರ ಇಷ್ಟು ಫಾಂಟ್ಸ್ ಇದೆ, ಫಾಂಟ್ ಸ್ಟೈಲು, ಇವೆಲ್ಲ ಫಾಂಟ್ ವೆರೈಟೀಸ್ ಇದೆ, ಸೆಲೆಕ್ಟ್ ಮಾಡ್ಕೊಂತೀರ, ಚೇಂಜ್ ಮಾಡ್ಕೋಬಹುದು ಅಥವಾ ಡಿಫಾಲ್ಟ್ ಇಟ್ಕೊಂತೀರ ಇಟ್ಕೋಬಹುದು. ಸೊ ಇಲ್ಲಿ ನೋಡಿ, ಒಂದ್ ಸೆಕೆಂಡ್ ನಾನು ತೋರಿಸ್ತೀನಿ ಇಲ್ಲಿ ನೋಡಿ, ಈ ತರ ಇಲ್ಲಿ ಏನಿದೆ, ಮೇಕ್ ದ ಬಾಲ್ ಗೋ ಟು ದ ಟಕ್ಸ್ ಅಂತ ಇದೆಯಲ್ಲ, ಸೊ ಆ ರೀತಿಯಲ್ಲಿ ಇದು ಫಾಂಟ್ ನ ಚೇಂಜ್ ಮಾಡ್ಬೇಕಂದ್ರೆ ಮಾಡ್ಬೋದು. ಅದಲ್ಲದೆ ನಿಮಗೆ ಇಲ್ಲಿ ಕೆಳಗಡೆ ಇದು ಬೇರೆ ಬೇರೆ ಭಾಷೆ ಕೂಡ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಸದ್ಯಕ್ಕೆ ಇಂಗ್ಲಿಷ್ ಅಲ್ಲೇ ಇದೆ ಅಲ್ವಾ, ಸೊ ನಮಗೆ ಬೇರೆ ಲ್ಯಾಂಗ್ವೇಜ್ ಭಾಷೆ ಚೇಂಜ್ ಮಾಡ್ಬೇಕಂದ್ರೆ ನೋಡಿ ಇಷ್ಟು ಭಾಷೆ ಸಪೋರ್ಟ್ ಮಾಡುತ್ತೆ. ಹಿಂದಿನಲ್ಲೂ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೋಬಹುದು ನೀವು, ನಾವು ಬೇಡ ಅಂದ್ರೆ ಡಿಫಾಲ್ಟ್ ಇಂಗ್ಲಿಷ್ ಅಲ್ಲೇ ಆಡ್ತೀನಿ ಅಂದ್ರೂ ಗೇಮ್ನ ನಾವು ಇಂಗ್ಲಿಷ್ ಅಲ್ಲೇ ಆಡ್ಬೋದು. ಇಲ್ಲಿ ಕೆಳಗಡೆ ಡಿಫಿಕಲ್ಟಿ ಲೆವೆಲ್ ನಾನಾಗಲೇ ಇಲ್ಲಿ ತೋರಿಸ್ದಂಗೆ, ಸೊ 2ನೇ ವಯಸ್ಸಿನ ಮಕ್ಕಳಿಂದ 10ನೇ ವಯಸ್ಸಿನ ಮಕ್ಕಳು ಅಥವಾ ಇನ್ನೂ ಜಾಸ್ತಿ ಆಡಿದ್ರು ಆಡ್ಬೋದು, ಹತ್ರ 12 ವಯಸ್ಸಿನ ಮಕ್ಕಳು ಅವ್ರು ಕೂಡ ಆಡ್ಬೋದು. ಸೊ ಇಲ್ಲಿ ಸ್ಟಾರ್ಸ್ ಇದೆ ನೋಡಿ, ಎಷ್ಟು ಸ್ಟಾರ್ಸ್ ಇಲ್ಲಿ ಅಂದ್ರೆ, ಇದಂದ್ರೆ ನಾನು ಇಲ್ಲಿ ತೋರಿಸ್ತೀನಿ, ಇಲ್ಲಿ ಗೇಮಲ್ಲೇ ತೋರಿಸ್ತೀನಿ ನಾನು ನಿಮಗೆ ಡೈರೆಕ್ಟ್ ಆಗಿ. ನೋಡಿ ಸಿಂಗಲ್ ಸ್ಟಾರ್ ಇದೆ, ಕೆಲವು ಡಬಲ್ ಸ್ಟಾರ್ ಇದೆ, ಸೊ ಕೆಲವು ಮಲ್ಟಿ ಸ್ಟಾರ್ಸ್ ಇದೆ. ಇದರಲ್ಲಿ ನೋಡಿ ಈ ತರ ಇದು ಮಲ್ಟಿ ಸ್ಟಾರ್ಸ್ ಇದೆ, ಈ ತರ ಇದೆ. ಸೊ ಈ ತರ ಸ್ಟಾರ್ಸ್ ಅಲ್ಲಿ ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್. ಸೊ ಇಲ್ಲತ್ತು ಅದು ತೋರಿಸುತ್ತೆ ನೋಡಿ ಹೆಂಗಂತ, ಕಾಂಪ್ಲೆಕ್ಸಿಟಿ ಲೆವೆಲ್ ಜಾಸ್ತಿ ಆದಷ್ಟು. ಸೊ ಡಿಫಿಕಲ್ಟಿ ಫಿಲ್ಟರ್ ಇದೆಲ್ಲ ನೀವು ಬೇಕಂದ್ರೆ ಬೇಡ ಅಂದ್ರೆ ಈ ತರ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ಡಿಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಲೆವೆಲ್ ಅಲ್ಲಿರೋ ಗೇಮ್ಸ್ ಎಲ್ಲ ಅಲ್ಲಿ ನಮಗೆ ಕಾಣಿಸ್ಕೊಳ್ಳಲ್ಲ, ಬರೀ ಇಷ್ಟು ಮಾತ್ರ ತೋರಿಸ್ಕೊಳ್ಳುತ್ತೆ. ಇದೆಲ್ಲ ತೀರಾ ಚಿಕ್ಕ ಮಕ್ಕಳಿಗೆ, ಇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ, 7ನೇ ವಯಸ್ಸಿನ ಮಕ್ಕಳಿಂದ 10ನೇ ವಯಸ್ಸು ಅಥವಾ 11, 12 ಅವ್ರು ಕೂಡ ಆಡ್ಬೋದು, ಏನು ತೊಂದರೆ ಇಲ್ಲ. ಸೊ ನೀವು ಈ ತರ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮತ್ತೆ ಅದೆಲ್ಲ ಗೇಮ್ಸ್ ಎಲ್ಲ ಅಲ್ಲಿ ಲಿಸ್ಟ್ ಅಲ್ಲಿ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಸೆಟ್ಟಿಂಗ್ಸ್ ಬಗ್ಗೆ. ಸೊ ನಾನು ಅದನ್ನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಇದು ಹೆಲ್ಪ್. ಸೊ ಹೆಲ್ಪ್ ಬಂಗೆ ಅಂದ್ರೆ ಜಿ ಕಾಂಪ್ರೆಸ್ ಮೇನ್ ಮೆನು ಹೆಲ್ಪ್, ಇದು ಕ್ವಶನ್ ಮಾರ್ಕ್ ಅನ್ನೋದು ಹೆಲ್ಪ್ ಸೆಕ್ಷನ್. ನೀವು ಬೇಕಂದ್ರೆ ಇದ್ರ ಏನೇನಿದೆ ಇಲ್ಲಿ ಹೇಳ್ದಲ್ಲ, ಟೋಟಲ್ ಫ್ರಮ್ 2 to 6 ಇಯರ್ಸ್ ಓಲ್ಡ್ ಗೆ ಸ್ಟಾರ್ಸ್ ಏನೇನಿದೆ, ಮತ್ತೆ 7 ಇಯರ್ಸ್ ಅಂಡ್ ಅಬೋವ್ ಕಾಂಪ್ಲೆಕ್ಸ್ ಸ್ಟಾರ್ಸ್. ಸಿಂಪಲ್ ಸ್ಟಾರ್ಸ್ ಅಂದ್ರೆ ಅದು ಯೆಲ್ಲೋ ಕಲರ್ ಇದ್ದು, ಕಾಂಪ್ಲೆಕ್ಸ್ ಸ್ಟಾರ್ಸ್ ಅಂದ್ರೆ ಅದು ಮೆರೂನ್ ಕಲರ್ ಇದ್ದು.
ನೆಕ್ಸ್ಟ್ ಇದು ಕೆಲವು ಶಾರ್ಟ್ಕಟ್ಸ್ ಇದೆ, ಇದನ್ನ ಬೇಕಂದ್ರೆ ನೋಡ್ಕೊಳ್ಳಿ, ಬರ್ಕೊಳ್ಳಿ ಬೇಕಂದ್ರೆ. ಅದು ಬಿಟ್ಟು ಏನು ಕೆಲವು ಮ್ಯಾನ್ಯುವಲ್ ಇದೆ. ಈ ತರ ಪ್ರತಿಯೊಂದು ಗೇಮ್ ಓಪನ್ ಮಾಡಿದಾಗ ಅದರದ್ದು ಹೇಗೆ ಆಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ಈ ತರ ಕ್ವಶನ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಅದು ತೋರಿಸುತ್ತೆ. ಅದು ಹೇಗಂತ ನಿಮಗೆ ಇನ್ನು ಬರೋ ಸೆಷನ್ ಗಳಲ್ಲಿ ನಾನು ತೋರಿಸ್ತೇನೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಇದು ಜಿ ಕಾಂಪ್ರೆಸ್ ಬಗ್ಗೆ ಬೇಸಿಕ್. ಈ ಜಿ ಕಾಂಪ್ರೆಸ್ ನ ಡೆವಲಪ್ ಮಾಡಿರೋದು ಯಾರು, KDE ಅನ್ನೋ ಒಂದು ಕಮ್ಯುನಿಟಿ ಇದು. ಅವರು ಇದು ಓಪನ್ ಸೋರ್ಸ್ ಆಗಿರೋದ್ರಿಂದ ಆ ಕಮ್ಯುನಿಟಿನಲ್ಲಿ ಹಲವಾರು ಡೆವಲಪರ್ಸ್ ಎಲ್ಲ ಸೇರಿಕೊಂಡು ಸೊ ಈ ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಸೊ ಇದರ ಮಾಡ್ಯೂಲ್ಸ್ ಅಥವಾ ಆಕ್ಟಿವಿಟೀಸ್ ಚಟುವಟಿಕೆ ಹಲವಾರು ಚಟುವಟಿಕೆಯನ್ನು ಅವರು ಡಿಸೈನ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ತುಂಬ ಕಲರ್ಫುಲ್ ಆಗಿರುತ್ತೆ. ಇಷ್ಟು ಸೆಕ್ಷನ್ಸ್ ಇದೆ ನೋಡಿ ನಿಮಗೆ. ಸೊ ನೆಕ್ಸ್ಟ್ ಇಂದ ಬರೋ ಸೆಷನ್ಗಳಲ್ಲಿ ನಾನು ನಿಮಗೆ ಈ ಪ್ರತಿಯೊಂದು ಸೆಕ್ಷನ್ನಲ್ಲೂ ಆಪ್ಷನ್ಸ್ ಇದೆ. ಸೊ ಆಪ್ಷನ್ಸ್ ಅಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರೋದ್ರಿಂದ ಎಷ್ಟು ಲೆವೆಲ್ಸ್ ಇದೆ ಅಂತ ನಾನು ಸುಮ್ಮನೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ. 16 ಲೆವೆಲ್ ಇದೆ. ನಾನು ಜಸ್ಟ್ ಒಂದು ಲೆವೆಲ್ ನ ಆಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಏನೇನಿದೆಲ್ಲ ಪ್ರತಿಯೊಂದು ಓಪನ್ ಮಾಡಿ ಅದ್ರ ಒಳಗಡೆ ಜಸ್ಟ್ ಒಂದು ಲೆವೆಲ್ ತೋರಿಸ್ತೀನಿ. ಇನ್ನು ಉಳಿದಿರೋ ಲೆವೆಲ್ನ ನೀವು ನಿಮ್ಮ ಫ್ರೀ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಈ ಟೂಲ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಿಮಗೆ ಬರೋ ಸೆಷನ್ ಅಲ್ಲಿ ನಿಮಗೆ ಈ ತರ ಸೆಷನ್ಸ್ ಈ ತರ ಗೇಮ್ಸ್ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಅದಕ್ಕಿಂತ ಮುಂಚೆ ನಾನು ಇದೊಂದು ತೋರ್ಸಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಪ್ರತಿಯೊಂದು ಗೇಮ್ ನಿಮಗೆ ಏನಾದರೂ ಫೇವ್ರೇಟ್ಸ್ ಅಂತ ಮಾಡಬೇಕು ಅಂತಿದ್ರೆ ಇಲ್ಲಿ ಇಷ್ಟು ಗೇಮ್ಸ್ ಇದೆ. ಈ ಗೇಮ್ಸ್ ಅಲ್ಲಿ ನೀವು ಫೇವ್ರೇಟ್ಸ್ ಅಂತ ಮಾಡ್ಬೇಕಂತಿದ್ರೆ ನೀವು ಜಸ್ಟ್ ಈ ತರ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಇಷ್ಟವಾಗಿರೋ ಆಟನ ಈ ತರ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ನಾವು ಈ ಸೆಕ್ಷನ್ ಬಂದ್ರೆ ನೋಡಿ, ನಾ ಮತ್ತೆ ಹೋಗಿ ಇಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಇಷ್ಟು ಲಿಸ್ಟ್ ಇರುತ್ತಲ್ಲ, ಈ ಲಿಸ್ಟ್ ಅಲ್ಲಿ ಎಲ್ಲಿರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಅದ್ರ ಬದಲು ನೀವು ಈ ತರ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದನ್ನ ಫೇವ್ರೇಟ್ ಲಿಸ್ಟ್ ಆಗಿ ಇದು ಬೇಡ ಅಂತ ರಿಮೂವ್ ಮಾಡಿದ್ರೆ ಈ ತರ ಹೋಗ್ಬಿಡುತ್ತೆ ಅಷ್ಟೇ. ನೋಡಿ ಈ ತರ ಮಾಡ್ಬೋದು. ಸೊ ಮತ್ತೆ ಮುಂದಿನ ಸೆಷನ್ ಅಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಇದು ಫಸ್ಟ್ ಸೆಷನ್, ಅದು ಫಸ್ಟ್ ಸೆಷನ್ ಆಗಿರುತ್ತೆ ಅಂದ್ರೆ ಫಸ್ಟ್ ಆಕ್ಟಿವಿಟಿ. ಇದು ಕೀಬೋರ್ಡ್ ಮತ್ತೆ ಮೌಸ್ ಬಗ್ಗೆ ಆಗಿರುತ್ತೆ. ಸೊ ಅಲ್ಲಿವರೆಗೂ ಇವತ್ತು ಹೇಳ್ಕೊಟ್ಟಿರೋದನ್ನ ಸೊ ನೀವು ಒಂದ್ಸಲ ಇದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಇದ್ರ ಒಳಗಡೆ ಇದೆ ಏನಂತ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಬಟ್ ಮುಂದಿನ ಸೆಷನ್ ಇಂದ ಕ್ಲೀನ್ ಆಗಿ ನಾನು ಪ್ರತಿಯೊಂದು ಚಟುವಟಿಕೆ ನಿಮಗೆ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ಸೊ ಅದು ಬಿಟ್ಟು ಇಲ್ಲಿ ಇಲ್ಲಿ ಇದನ್ನ ನಮಗೆ ಇಲ್ಲಿ ಇದು ಕೆಳಗಡೆ ಹೋಗ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಕಾಣಿಸಲ್ಲ ನಮಗೆ ಅಷ್ಟೇ. ಇದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ತರ ಆಪ್ಷನ್ ಸೆಲೆಕ್ಟ್ ಮಾಡಬಹುದು. ಸೊ ಇದನ್ನ ನೀವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ ಮುಂದಿನ ಸೆಷನ್ ಅಲ್ಲಿ ಚಟುವಟಿಕೆನೆಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.